ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಪರಮಪೂಜ್ಯ ಮಹಾಸ್ವಾಮಿಗಳವರು ಏನು ಮಾಡಿದರು ಅನ್ನೋದನ್ನು ತಿಳಿದುಕೊಳ್ಳುವಂತಹ ಒಂದು ಕಾರ್ಯಕ್ರಮ. ಅವರು 80 ವರ್ಷ, ಅವರ ಹುಟ್ಟು 80 ವರ್ಷ, ಅವರು ಲಿಂಗೈಕ್ಯರಾಗಿ 11 ವರ್ಷ. ಈ ಮಧ್ಯದಲ್ಲಿ ಪರಮಪೂಜ್ಯ ಮಹಾಸ್ವಾಮಿಗಳವರು ಈ ದೇಶಕ್ಕೆ ಏನು ಕೊಟ್ರು, ನಿಮ್ಮಂತ ಯುವಕರಿಗೆ ಏನು ಕೊಟ್ರು, ಯುವತಿಯರಿಗೆ ಏನು ಕೊಟ್ರು ಅನ್ನುವುದನ್ನ ತಿಳಿದುಕೊಳ್ಳುವಂತ ಒಂದು ದಿನ ಇದು. ಅದಕ್ಕೆ ಒಂದೇ ಒಂದು ವಚನದ ಒಂದು ಸಾಲನ್ನ ಹೇಳಿ ಮುಗಿಸ್ತೇನೆ. ಬಹಳ ಅದ್ಭುತವಾದ ಒಂದು ಮಾತನ್ನ ಅಲ್ಲಮ ಪ್ರಭು ಒಂದು ಮಾತನ್ನ ಹೇಳ್ತಾನೆ. ಹೇಳ್ತಾನೆ ಅಂದ್ರೆ, ಅಪರಮಿತ ಕತ್ತಲೆಯೊಳಗೆ ವಿಪರೀತ ಬೆಳಕ ನೆತ್ತವರಾರು. ಕತ್ತಲೆಯುವುದ ಬೆಳಕುವುದ ಇದೇನು ಚೋದ್ಯವೋ ಅಂತ ಒಂದು ಮಾತನ್ನ ಬರೀತಾನ. ಈ ದೇಶದಲ್ಲಿ ಬಹಳಷ್ಟು ಕತ್ತಲೆ ಇದ್ದಾಗ ಪರಮಪೂಜ್ಯ ಮಹಾಸ್ವಾಮಿಗಳವರು ಬಂದರು. ಕತ್ತಲೆ ಅಂತಂತ ಹೇಳಿದ್ರೆ ನಮಗಿನ್ನೂ ಶಿಕ್ಷಣ ಬೇಕಾಗಿತ್ತು. ಆ ಒಂದು ಟೈಮ್ನಲ್ಲಿ ಪರಮಪೂಜ್ಯ ಮಹಾಸ್ವಾಮಿಗಳವರು ಈ ನಾಡಿಗೆ ಬಂದರು. ಬಂದಂತ ಸ್ವಾಮಿಗಳು ಹಾಗೆ ಕುಂಡಿರಲಿಲ್ಲ, ಬೆಳಕನ್ನ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿದರು. ಅದ್ಭುತವಾದ ಬೆಳಕನ್ನ ಕೊಟ್ಟರು. ಈಗ ನಾವು ಇಲ್ಲಿ ಬಂದು ಒಂದು ದೀಪವನ್ನ ಹಚ್ಚಿದ್ವಿ ನಾವು, ಕರೆ ಆ ದೀಪ ಆರಿ ಹೋಗ್ತಾ ಇದೆ. ಆದ್ರೆ ಪರಮಪೂಜ್ಯ ಮಹಾಸ್ವಾಮಿಗಳವರು ಆರದೇ ಇರುವಂತ ದೀಪವನ್ನ ಹಚ್ಚಿದ್ರು. ಅದು ಯಾವ ಕಾಲಕ್ಕೂ ಜ್ಞಾನದ ದೀಪ ಆರೋದಿಲ್ಲ. ಅಂಥ ದೀಪವನ್ನ ಈ ನಾಡಿಗೆ ಕೊಟ್ಟಂತವರು ಬಾಲಗಂಗಾಧರ ಮಹಾಸ್ವಾಮಿಗಳವರು. ಆ ಕಾಲದಲ್ಲಿ ಇದ್ದಂತಹ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಒಂದೇ ಒಂದು ಘಟನೆಯನ್ನ ನಿಮಗೆ ಹೇಳ್ತೇನೆ ನೋಡ್ರಿ. ದರ್ಶನ್ ಅವರು ಮೇಲೆ ಬಂದ್ರು. ರಾಮಕೃಷ್ಣ ಗೌಡ ಅದಕ್ಕೆ ಒಂದು ಕುರ್ಚಿಯನ್ನ ವ್ಯವಸ್ಥೆ ಮಾಡಿದ್ರು, ಒಳ್ಳೆ ಒಂದು ಕುರ್ಚಿಯನ್ನ ವ್ಯವಸ್ಥೆ ಮಾಡಿದ್ರು. ಅದ್ ತೋಟಿಗೆ ಹಾಕ್ಲಿಕ್ಕೆ ಹೋದ್ರ ಅವ್ರು ದರ್ಶನ್ ಅವರು ಬೇಡ ಅಂದ್ರ. ಅವ್ರು ಯಾಕೆ ಬೇಡ ಅಂದ್ರು ಅಂದ್ರೆ, ಆ ಕಡೆ ಮಗ್ಗಲಲ್ಲಿ ಇರ್ತಕ್ಕಂತ ಹಿರಿಯ ಚಿತ್ರ ನಟರು, ಅವರಿಬ್ರು ಹಿರಿಯರು ಇರುವಾಗ ನಾನು ಒಳ್ಳೆ ಕುರ್ಚಿಯಲ್ಲಿ ಕುಂಡ್ರುವುದು ಬೇಡ ಅಂತ ಹೇಳಿ ಸಾದಾ ಕುರ್ಚಿಯಲ್ಲೇ ಕುಂಡ್ರುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡ್ರು. ಇಂಥ ಒಂದು ಸಂಸ್ಕೃತಿಯನ್ನ, ಇಂಥ ಒಂದು ಕೆಂಜರ ಸಂಸ್ಕೃತಿಯನ್ನ ಬಂದದ್ದು ಎಲ್ಲಿಂದ ಅಂತ ಹೇಳಿದ್ರೆ, ಬಾಲಗಂಗಾಧರ ಮಹಾಸ್ವಾಮಿಗಳಂತವ್ರು ಏನು ಈ ನಾಡಿನಲ್ಲಿ ಬಂದ್ರು, ಈ ನೆಲದಲ್ಲಿ ಬಂದ್ರು, ಈ ನೆಲದಲ್ಲಿ ಅಂತವೆಲ್ಲ ಬರ್ತಕ್ಕಂತ ಒಂದು ವ್ಯವಸ್ಥೆ ಆಯ್ತು. ಒಂದು ಕಾಲಕ್ಕೆ ಶಿಕ್ಷಣ ಎಷ್ಟು ಸಮಸ್ಯೆ ಇತ್ತು ಅನ್ನೋದನ್ನು ಒಂದೇ ಒಂದು ಉದಾಹರಣೆಯನ್ನ ಹೇಳಿ ಮುಗಿಸ್ತೇನೆ ನಾನು. ಬಹಳಷ್ಟು ಜನರಿಗೆ ಗೊತ್ತಿದೆ, ಡೆಪ್ಯೂಟಿ ಚನ್ನಬಸಪ್ಪನವರಂತ ಬೆಳಗಾವಿಯಲ್ಲಿ ಆಗಿ ಹೋಗ್ತಾರ. ಅವರು ತಮ್ಮ ತಂದೆ ತಾಯಿಯ ಒಂದು ಟ್ರಂಕಿನಲ್ಲಿ ಇದ್ದಂತ 5 ರೂಪಾಯಿಯನ್ನ ತೆಗೆದುಕೊಂಡು ಬೆಳಗಾವಿಯಿಂದ ಪುಣೆವರೆಗೂ ನಡೆದುಕೊಂಡು ಹೋಗ್ತಾರ. ನಡೆದುಕೊಂಡು ಹೋಗಿ ಅಲ್ಲಿ ಅಭ್ಯಾಸವನ್ನ ಮಾಡಿ ಬರ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ತಾರ. ಆ ಕಾಲಕ್ಕೆ ಇಂತಹ ಒಂದು ವ್ಯವಸ್ಥೆಗಳು ಬಹಳ ಇದ್ದವು. ಆದ್ರೆ ಇವೆಲ್ಲವನ್ನ ಅಭ್ಯಾಸ ಮಾಡಿದಂತ ಬಾಲಗಂಗಾಧರ ಮಹಾಸ್ವಾಮಿಗಳವರು 500 ಸಂಸ್ಥೆಗಳನ್ನ ಕಟ್ಟುವಂತ ವ್ಯವಸ್ಥೆಯನ್ನ ಮಾಡಿದ್ರೆ, ಅದಕ್ಕೆ ಅರ್ಜುನನಾಗಿ ಕೆಲಸ ಮಾಡಿದವರು ಯಾರು ಅಂತಂತ ಹೇಳಿದ್ರೆ ನಮ್ಮ ರಾಮಕೃಷ್ಣ ಗೌಡರು. ಬಹಳ ಅದ್ಭುತವಾಗಿ ಅವರಿಗೆ, ಅವರು ಅರ್ಜುನ ಆದ್ರೆ ಇವರು ಕೃಷ್ಣ ಆಗಿ ರಥವನ್ನ ನಡೆಸುವಂತ ಕೆಲಸವನ್ನ ಮಾಡ್ತಾರೆ. ಒಂದು ಸಂಸ್ಥೆಯನ್ನ ಕಟ್ಟುವುದು ಬಹಳ ಹಗುರ ಅಲ್ಲ, ಆ ಸಂಸ್ಥೆಯ ಜಾಗವನ್ನು ತೆಗೆದುಕೊಳ್ಳಬೇಕಾದ್ರೆ ಬಹಳಷ್ಟು ಶ್ರಮ ವಹಿಸಬೇಕಾಗತ್ತೆ. ಅಂತ ಒಂದು ಶ್ರಮವನ್ನ ವಹಿಸಿದಂತವರು ಪರಮಪೂಜ್ಯರ ಹಿಂದೆ ನಿಂತುಕೊಂಡು ಅವರೆಲ್ಲ ಜವಾಬ್ದಾರಿಯನ್ನ ಮೈ ಮೇಲೆ ತೆಗೆದುಕೊಂಡು ಬಹಳಷ್ಟು ಜನ ಬೈತಾರೆ, ಬಹಳಷ್ಟು ಜನ ಹೊಗಳುತ್ತಾರೆ. ಆ ಹೊಗಳೋದು ತೆಗಳೋದು ಎಲ್ಲವನ್ನ ಮೈ ಮೇಲೆ ತೆಗೆದುಕೊಂಡು ರಾಮಕೃಷ್ಣೇಗೌಡರು ಈ ಒಂದು ಸಂಸ್ಥೆಗಳನ್ನ ಕಟ್ಟಬೇಕಾದ್ರೆ ಬಹಳ ಶ್ರಮ ಇರ್ತದೆ. ಯಾಕೆ ಒಬ್ಬ ಸ್ವಾಮಿ ಆದವನು ಆಫೀಸ್ಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಒಬ್ಬ ಕಾರ್ಕೂನ್ ಆದವನು ಹೋಗಬೇಕಾಗ್ತದೆ. ಅವೆಲ್ಲವನ್ನ ಇಟ್ಟುಕೊಂಡು ಕೆಲಸ ಮಾಡಿದಂಥವರು ರಾಮಕೃಷ್ಣ ಗೌಡರು. ಅದಕ್ಕೆ ಈ ಒಂದು ಸಂಸ್ಥೆ ಇಟ್ಟು ತುಂಬಾ ಚೆನ್ನಾಗಿ ಬೆಳೆದಿದೆ. ದರ್ಶನ್ ಅಂತವರು, ಜಗದೀಶ್ ಅಂತವರು, ಸಿಂಧಂತ ತಾಯಿಯವರು ಎಲ್ಲ ಕರೆದುಕೊಳ್ಳೇ ಬರ್ತಾರೆ. ಯಾಕೆ ಅಂದ್ರೆ ಈ ನಾಡಿಗೆ ಬೆಳಕನ್ನ ಕೊಟ್ಟಂತವರು ಬಾಲಗಂಗಾಧರ ಮಹಾಸ್ವಾಮಿಗಳವರು. ಆರದೇ ಇರುವಂತಹ ದೀಪವನ್ನ ಕೊಟ್ರು. ಉಳಿದ ಎಲ್ಲ ದೀಪಗಳು ಆರಿ ಹೋಗ್ತವೆ, ಜ್ಞಾನದ ದೀಪಗಳು ಮಾತ್ರ ಆರಿ ಹೋಗುವುದಿಲ್ಲ. ಅದು ಮನೆಯಿಂದ ಮಕ್ಕಳಿಂದ, ತಂದೆಯಿಂದ ಮಕ್ಕಳಿಗೆ, ಮಕ್ಕಳಿಂದ ಮೊಮ್ಮಕ್ಕಳಿಗೆ, ಮೊಮ್ಮಕ್ಕಳಿಂದ ಮತ್ತೆ ಮಕ್ಕಳಿಗೆ ಬರ್ತಕ್ಕಂತ ಒಂದು ವ್ಯವಸ್ಥೆ ಅದು. ಅದಕ್ಕೆ ಇದೆಲ್ಲವನ್ನ ಅಭ್ಯಾಸ ಮಾಡಿದಂತ ಪರಮಪೂಜ್ಯ ಮಹಾಸ್ವಾಮಿಗಳವರು ಬಹಳ ಅದ್ಭುತವಾಗಿ ದೇಶ ವಿದೇಶಗಳಲ್ಲಿಯೂ ಸಹಿತ
ಇಂತಹ ಸಂಸ್ಥೆಯನ್ನ ಕಟ್ಟುವಂತಹ ಕೆಲಸವನ್ನ ಮಾಡ್ತಾರೆ. ಎಷ್ಟು ಉತ್ತಮವಾದ ಒಂದು ಮಾತನ್ನ, ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ವಿ ನಾವಿಲ್ಲಿ, ಮಕ್ಕಳ ಕೈ ಬರಹದ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ವಿ. ಅದರಲ್ಲಿ ಯಾರೋ ಒಂದು ಮಗು ಎಷ್ಟು ಚೆನ್ನಾದ ಒಂದು ಕವಿತೆಯನ್ನ ಬರೆದ, ಎರಡೇ ಸಾಲನ್ನ ಕೊಡ್ತೇನೆ ನಾನು ಅದಕ್ಕೆ. ಅದು ಎಷ್ಟು ತುಂಬಾ ಒಂದು ಉತ್ತಮವಾದ ಮಾತನ್ನ ಕೊಡ್ತದೆ. ಕಲ್ಲು ದೇವರಿಗೆ ಚಿನ್ನ ಬೆಳ್ಳಿಯ ಹಾಕುವ ಬದಲು, ಎಷ್ಟು ಅದ್ಭುತವಾದ ಎರಡೇ ಸಾಲನ್ನ ಮಗು ಬರೀತದೆ. ಕಲ್ಲು ದೇವರಿಗೆ ಅಂದ್ರೆ ಚಿನ್ನ ಬೆಳ್ಳಿಯನ್ನ ಹಾಕುವ ಮೊದಲು ತಾಯಿ ದೇವರಿಗೆ ಅನ್ನವನ್ನ ಕೊಡಿರಿ ಅಂತ ಮಗು ಬರೀತಿದೆ. ನೋಡ್ರಿ ಎಷ್ಟು ಅದ್ಭುತವಾದ ಒಂದು ಮಾತು. ಈ ದೇಶದ ಸಂಸ್ಕೃತಿ ತಾಯಿ, ಆ ತಾಯಿಯನ್ನ ನಾವು ಮರಿತೀವಿ, ಅದನ್ನ ಮರಿಬೇಡ್ರಿ ಅಂತಂತೇಳಿ ಆ ಪುಸ್ತಕದಲ್ಲಿ ಒಂದು ಮಗು ಒಂದು ಮಾತನ್ನ ಇಟ್ಟು ತುಂಬಾ ಸುಂದರವಾದ ಮಾತನ್ನ ಬರೀತದೆ. ಈ ಮಾತು ಎಲ್ಲಿಂದ ಬರ್ತಾವೆ ಅಂತಂತ ಹೇಳಿದ್ರೆ, ಬಾಲಗಂಗಾಧರ ಮಹಾಸ್ವಾಮಿಯವರು ಅಡ್ಡಾಡಿದಂತ ಒಂದು ನೆಲ ಇದು. ಬಹಳಷ್ಟು ಜನರಿಗೆ ಗೊತ್ತದೆ ಬಿ ಎಂ ಶ್ರೀಕಂಠಯ್ಯನವರು ಅಂತ ಆಗಿ ಹೋಗ್ತಾರ. ಬಹಳಷ್ಟು ಜನರಿಗೆ ಗೊತ್ತದೆ ಕನ್ನಡ ಸಾಹಿತ್ಯದಲ್ಲಿ ಬಹಳ ಅದ್ಭುತವಾದ ಒಂದು ಕಣ್ಣು ಅಂತ ಅನ್ನಿಸಿಕೊಂಡ ಒಬ್ಬ ವ್ಯಕ್ತಿಗಳು, ಅಂತ ಒಂದು ವ್ಯಕ್ತಿಗಳು ಬಿಜಾಪುರಕ್ಕೆ ಹೋಗ್ತಾರೆ. ಬಿಜಾಪುರಕ್ಕೆ ಹೋದಾಗ ಕಾರ್ಯಕರ್ತರು ಆ ಟ್ರೈನ್ ಇಳಿದ ಕೂಡಲೇ ಅವರನ್ನ ಗೋಳಗುಮ್ಮಟಕ್ಕೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೀವಿ, 7 ವಂಡರ್ ಇನ್ ದಿ ವರ್ಲ್ಡ್ ಅಂತ ಅದೊಂದು ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತೀವಿ ಬರ್ರಿ ಅಂತ ಹೇಳ್ತಾರೆ. ಆವಾಗ ಒಂದು ಮಾತನ್ನ ಹೇಳ್ತಾರ ಅವರು, ಇಲ್ಲ ಅದಕ್ಕಿಂತ ಮುಂಚಿತವಾಗಿ ಪೂಗು ಹಳಕಟ್ಟಿಯವರು ಅಡ್ಡಾಡಿದಂತ ಒಂದು ನಾಡಿದು, ಕನ್ನಡ ಸಾಹಿತ್ಯ ವಚನ ಸಾಹಿತ್ಯವನ್ನ ಕೊಟ್ಟಂತ ನಾಡು, ಅಂತ ಪವಿತ್ರವಾದ ಅವರನ್ನ ನಾನು ಭೇಟಿ ಮಾಡ್ತೀನಿ, ಅವರ ಒಂದು ಅಡ್ಡಾಡಿದಂತ ನೆಲ ಇದು ಅಂತ ಒಂದು ಮಾತನ್ನ ಹೇಳ್ತಾರ. ಹಾಗೆ ಈ ನೆಲ ಯಾವುದು ಅಂತ ಹೇಳಿದ್ರೆ, ಬಾಲಗಂಗಾಧರ ಮಹಾಸ್ವಾಮಿಗಳವರು ಅಡ್ಡಾಡಿದಂತ ನೆಲ ಇದು. ಈ ನೆಲದ ಮಣ್ಣಿನಲ್ಲಿ ಅಡ್ಡಾಡಿದರೆ ಒಂದು ಶಕ್ತಿ ಬರ್ತದೆ ನಮಗೆ. ಅದಕ್ಕೆ ದರ್ಶನ್ ಅವರು ಹಾಗೂ ಜೈ ಜಗದೀಶ್ ಅವರು ಸಿಂಗ್ ಅವರು ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಪವಿತ್ರವಾದ ಭೂಮಿಯಲ್ಲಿ ನಾವು ಅಡ್ಡಾಡಿದೀವಿ ಅಂತ ಹೇಳಿದ್ರೆ ನಮಗೂ ಒಂದಿಷ್ಟು ಶಕ್ತಿ ಬರ್ತದೆ, ಸಂಸ್ಕೃತಿ ಬರ್ತದೆ, ದಾನವನ್ನ ಮಾಡುವಂತ ಒಂದು ಶಕ್ತಿ ಬರ್ತದೆ. ಅದಕ್ಕೋಸ್ಕರವಾಗಿ ಇಂತಹ ನಾಡಿನಲ್ಲಿ ಮಠಾಧಿಪತಿಗಳು ಬೀದರ್ದಿಂದ ಹಿಡಿದು ಕೋಲಾರದವರೆಗೆ ಎಷ್ಟು ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ, ಸುಮಾರು ಕರ್ನಾಟಕದಲ್ಲಿ ಶಿಕ್ಷಣ ಏನಾದರೂ ಅಕ್ಷರ ಜ್ಞಾನ ಈಗ ಆಗಿದೆ ಅಂತ ಹೇಳಿದ್ರೆ, ಸರ್ಕಾರಕ್ಕಿಂತಲೂ ಮೊದಲು ಮಠಾಧಿಪತಿಗಳು ಕೆಲಸ ಮಾಡಿದಂತ ಇತಿಹಾಸ ಅದ. ಹೈದರಾಬಾದ್ ನಿಜಾಮನ ಕಾಲಕ್ಕೆ ಒಬ್ಬ ಸ್ವಾಮಿಗಳು ಬೀದರ್ದಲ್ಲಿ ಬಾಲ್ಕಿಯಲ್ಲಿ ಹೊರಗೆ ಒಳಗೆ ಕನ್ನಡದ ಶಾಲೆಗಳನ್ನ ನಡೆಸಿ ಹೊರಗೆ ಉರ್ದು ಬೋರ್ಡ್ ಅನ್ನ ಹಾಕ್ತಾರೆ. ಅಂದ್ರೆ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ಅಂತಂತ ಹೇಳಿ ಅವಾಗ ಹೈದರಾಬಾದ್ ನಿಜಾಮರು ಒಂದು ಮಾತನ್ನ ಹೇಳ್ತಾರೆ, ಬಂದು ಆ ಶಾಲೆಯನ್ನ ಬಂದ್ ಮಾಡಿಸ್ತಾರೆ. ಆ ಬಂದ್ ಮಾಡಿಸಿದ್ರು ಸಹಿತ ಅವರು ಬಿಡೋದಿಲ್ಲ, ಆ ಶಾಲೆಯನ್ನ ನಡೆಸ್ತಾರೆ. ಹೀಗೆ ಮೊದಲಿನ ಕಾಲದಲ್ಲಿ ಇತಿಹಾಸದಲ್ಲಿ ನಮಗೆ ಶಿಕ್ಷಣವನ್ನ ಕೊಟ್ಟಂತವರು ಮಠಾಧಿಪತಿಗಳು ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡಿಕೊಂಡು ನೀವೆಲ್ಲ ದರ್ಶನ ಭಾಷಣಕ್ಕಾಗಿ ಕಾದಿದ್ದೀರಿ. ಅವರು ಬಂದಿದ್ದಾರೆ, ಅವರ ದರ್ಶನವನ್ನ ನೀವೆಲ್ಲ ತೆಗೆದುಕೊಂಡು ಅವರಲ್ಲಿ ಇರ್ತಕ್ಕಂತ ಒಳ್ಳೆ ಗುಣವನ್ನ, ದರ್ಶನವನ್ನ ನೋಡುವುದು ಅಂದ್ರೆ ಅವರ ಕಾಟೇರ ಸಿನಿಮಾ ನೋಡುವುದು ಅಂತಂತ ಹೇಳಿದ್ರೆ ಏನನ್ನ ಮಾಡುವುದು, ಅವರ ಒಳ್ಳೆ ಗುಣವನ್ನ ನಾವು ಅರ್ಥ ಮಾಡಿಕೊಳ್ಬೇಕು, ಅದು ಬಹಳ ಮುಖ್ಯ. ನಾವು ಎಷ್ಟು ನೋಡ್ತೀವಿ, ನೋಡುವುದಕ್ಕಿಂತಲೂ ಅವರ ಒಂದು ಒಳ್ಳೆ ಗುಣ, ವೇದಿಕೆ ಮೇಲೆ ಒಂದು ಒಳ್ಳೆ ಗುಣ, ಹಿರಿಯ ನಟರಿದ್ದಾರೆ ಅವರಿಗೆ ಇರಲಿ ಕುರ್ಚಿ, ಅದೇ ಕುರ್ಚಿ ನನಗಿರ್ಲಿ ಅನ್ನೋ ಒಂದು ಭಾವನೆ ಏನೈತಲ್ಲ, ಅಂಥದನ್ನ ನಮ್ಮ ಯುವಕ ಯುವತಿಯರು ರೂಢಿಸಿಕೊಂಡ್ರೆ ಪರಮ ಪೂಜ್ಯ ಸ್ವಾಮಿಗಳವರ ಪುಣ್ಯಸ್ಮರಣೆಯಲ್ಲಿ ನಾವು ಬಂದದ್ದಕ್ಕೂ ಸಾರ್ಥಕ. ಅಂತ ಒಂದು ತಿಂಕರತೆಯನ್ನು ಇಟ್ಟುಕೊಂಡು ವೇದಿಕೆ ಮೇಲೆ ಬಂದಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ಅಂದ್ರೆ ನಮ್ಮ ಕೃಷ್ಣೇಗೌಡರು ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಬಹಳ ತುಂಬಾ ಚೆನ್ನಾಗಿ ರೂಪಿಸಿದ್ದಾರೆ. ನಮ್ಮ ಮಠಕ್ಕೂ ಬಂದಿದ್ರು, ಅವರಿಂದ ನಾವು ಬಹಳಷ್ಟು ಕಲ್ತುಕೊಂಡಿದೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದನ್ನ ಅವರು ಮಾಡಿ ತೋರಿಸಿದಂಥವ್ರು. ಅದಕ್ಕೋಸ್ಕರವಾಗಿ ಅಂತಹ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೂ ಸಂತೋಷವಾಗಿದೆ, ನಿಮಗೂ ಸಂತೋಷವಾಗಿದೆ. ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮಿಗಳವರ ಆಶೀರ್ವಾದ ಹಾಗೂ ನಿರ್ಮಲಾನಂದ ಸ್ವಾಮಿಗಳವರ ಆಶೀರ್ವಾದ ಸದಾ ಕಾಲ ನಮಗೂ ನಿಮಗೂ ಇರಲಿ ಅಂತಂತ ಹೇಳ್ತಾ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ.